ಗಳು ಪ್ರಥಮ 25,555 ಹಾಗೂ ಪ್ರಿಯದರ್ಶಿನಿ ಟ್ರೋಫಿ, ದ್ವಿತೀಯ 15,555 ಮತ್ತು ಪ್ರಿಯದರ್ಶಿನಿ ಟ್ರೋಫಿ, ತೃತೀಯ ಹಾಗೂ ಚತುರ್ಥ ಬಹುಮಾನಗಳು 5,555 ಮತ್ತು ಪ್ರಿಯದರ್ಶಿನಿ ಟ್ರೋಫಿ. ತೃತೀಯ ಮತ್ತು ಚತುರ್ಥ ಬಹುಮಾನಗಳು ಸಮಾನಾಂತರವಾಗಿರ್ತವೆ. ಬೆಸ್ಟ್ ರೈಡರ್, ಬೆಸ್ಟ್ ಕ್ಯಾಚರ್ ಮತ್ತು ಬೆಸ್ಟ್ ಆಲ್ರೌಂಡರ್ ಪ್ರಶಸ್ತಿಗಳನ್ನು ಕೂಡ ನೀಡಲಾಗ್ತದೆ. ಅದಲ್ಲದೆ ಕೇವಲ 3 ಗ್ರಾಮಗಳಿಗೆ ಮಾತ್ರ ಸೀಮಿತವಾಗಿರುವಂತೆ, ವಿಲಾಂತಬೆಟ್ಟು, ಇರುವತ್ತೂರು ಮತ್ತು ಚೆನ್ನೈ ತೋಡಿ ಗ್ರಾಮಗಳಿಗೆ ಮಾತ್ರ ಸೀಮಿತವಾಗಿರುವಂತೆ ಸ್ಥಳೀಯ ಪ್ರೌಢಶಾಲಾ ವಿಭಾಗದ ಮಕ್ಕಳ ಕಬಡ್ಡಿ ಪಂದ್ಯಾಟವನ್ನು ಕೂಡ ಬೆಳಗಿನ ಸಮಯದಲ್ಲಿ ಆಯೋಜನೆ ಮಾಡಿದ್ದೇವೆ. ತದನಂತರ ಮಧ್ಯಾಹ್ನ 4 ಗಂಟೆಯಿಂದ ವಯಸ್ಕರ 65 kg ವಿಭಾಗದ ಪಂದ್ಯಾಟ ಆರಂಭವಾಗಲಿಕ್ಕಿದೆ. ಅಂದರೆ ಹೇಳಿದ್ರೆ ಮೊದಲು ಬಂದಂಥ 50 ತಂಡಗಳಿಗೆ ನಾವು ಪ್ರಥಮ ಪ್ರಾಶಸ್ತ್ಯವನ್ನು ಕೊಡ್ತೇವೆ ಅಂತ. ಸೊ ಸರಿಸುಮಾರು 32 ತಂಡಗಳು ಇದೀಗಾಗಲೇ ನೋಂದಣಿಯನ್ನು ಮಾಡಿಕೊಂಡಿವೆ. ಮೀಡಿಯಾ ಉಪಾಧ್ಯಕ್ಷರಾದಂಥ ಪದ್ಮನಾಭ ಸಾವಂತ್ ಅವರು ಇದ್ದಾರೆ, ಅವರನ್ನು ಕೂಡ ಪತ್ರಿಕಾ ಬಗ್ಗೆ ಆತ್ಮೀಯವಾಗಿ ಇನ್ನೊಂದು ನಿಶ್ಚಿತ ಅಂತೇಳಿ ನಿಶ್ಚಿತ ಶಕ್ತಿ ಅಂತೇಳಿ ಇದೇ ಬರುವ ತಾರೀಕು 19/11/2022 ಶನಿವಾರ ಇರುವತ್ತೂರು ಪದವಿನಲ್ಲಿ ಮುಡುಪಡಿಕೋಡಿ ಶಾಲೆಯಲ್ಲಿ ಕಬಡ್ಡಿ ಮಾನ್ಯ ಮಾಜಿ ಸಚಿವರಾದಂಥ ಶ್ರೀ ವಿ ರಮಣಾಥರಯ್ಯವರ ನೇತೃತ್ವದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ನ ಸಹಯೋಗದೊಂದಿಗೆ ವಲಯ ಕಾಂಗ್ರೆಸ್ ಇರುವತ್ತೂರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. 65 kg ವಿಭಾಗದ ಕಬಡ್ಡಿ ಪಂದ್ಯಾಟ ಇದಾಗಿದ್ದು ಇದೀಗಾಗಲೇ ಸರಿಸುಮಾರು 32 ತಂಡಗಳು ನೋಂದಣಿಯನ್ನು ಮಾಡಿಕೊಂಡಿದೆ. ಇದರ ಮುಖಾಮುಖಿ ಚೀಟಿಯನ್ನು ನಾವು 18 ತಾರೀಕಿನಂದು ತೆಗಿಲಿಕ್ಕಿದ್ದೇವೆ. ಅಂದರೆ 17 ತಾರೀಕಿನೊಳಗೆ ಎಲ್ಲ ತಂಡಗಳು ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಬೇಕು. ಮುಡುಪಡಿಕೋಡಿ ಶಾಲಾ ಮೈದಾನ ಇರುತ್ತೂರಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಇದಿಷ್ಟು ಪಂದ್ಯಾಕೂಟದ ಬಗ್ಗೆ.